ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪಕ್, ದೀಪ್ ಸಿಂಗಲ್ಚೆ ಅಂತ. ಸೊ ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ವಾಟ್ಸಪ್ಪಿನ ಒಂದು ತುಂಬಾ ಯೂಸ್ಫುಲ್ ಸೀಕ್ರೆಟ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ನಿಮ್ಗೆ ಗೊತ್ತೇ ಇದೆ, ವಾಟ್ಸಪ್ ಹೋಮ್ ಸ್ಕ್ರೀನಲ್ಲಿ ನಮ್ಮ ಫೋಟೋನ ನಾವು ಸೆಟ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಬಟ್ ಗಾಯ್ಸ್, ಈಗ ನೋಡ್ಬೋದು ನನ್ನ ವಾಟ್ಸಪ್ ಹೋಮ್ ಸ್ಕ್ರೀನಲ್ಲಿ ನನ್ನ ಫೋಟೋ ಸೆಟ್ ಆಗಿದೆ ಅಂತ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ವಾಟ್ಸಪ್ ಹೋಮ್ ಸ್ಕ್ರೀನಲ್ಲಿ ಸೆಟ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ನ, ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರನ್ನೂ ಕಂಪ್ಲೀಟಾಗಿ ಸರ್ಪ್ರೈಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಬನ್ನಿ ಗೈಸ್, ನೋಡೋಣ ಇದು ಯಾವ ಟ್ರಿಕ್ಕು ಮತ್ತು ಇದನ್ನು ನೀವು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ಕು, ಈ ವಾಟ್ಸಪ್ ಟ್ರಿಕ್ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ವಾಟ್ಸಪ್ ಟ್ರಿಕ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಂಡ್ ವಾಟ್ಸಪ್ ಟ್ರಿಕ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನೋಡ್ಬೋದು ನಾನು ವಾಟ್ಸಪ್ನ ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾನು ಇಲ್ಲಿ ಕಂಪ್ಲೀಟಾಗಿ 3 ಡಾಟ್ಸ್ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದ್ರೆ ನಮಗೆ ವಾಲ್ಪೇಪರ್ ಎಲ್ಲ ಹಾಕೋ ಒಂದು ಆಪ್ಷನ್ ಏನೂ ಸಿಗಲ್ಲ. ಒಂದು ಆಪ್ಷನ್ ಇದೆ, ಬಟ್ ಅದರಲ್ಲಿ ನಾವು ಚಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಪ್ಷನ್ ವಾಲ್ಪೇಪರ್ ಅಂತ ಬರುತ್ತೆ. ಬಟ್ ವಾಲ್ಪೇಪರ್ನ ಕ್ಲಿಕ್ ಮಾಡಿಬಿಟ್ಟು ನಾವು ಚೇಂಜ್ ಮಾಡೋಕ್ಕೆ ಹೋದರೆ ನಮ್ಮ ವಾಟ್ಸಪ್ ಹೋಮ್ ಸ್ಕ್ರೀನ್ ಚೇಂಜ್ ಆಗಲ್ಲ, ಬರೀ ಚಾಟ್ಸ್ ಮಾತ್ರ. ಅಂದರೆ ಇಂಡಿವಿಜುವಲ್ ಚಾಟ್ಸ್ ಮಾತ್ರ ನೀವು ಓಪನ್ ಮಾಡಿದ್ರೆ ಅದು ವಾಲ್ಪೇಪರ್ ಮಾತ್ರ ಇಲ್ಲಿ ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನಿಮಗೆ ಗೊತ್ತಿದೆ ಅದು. ಬಟ್ ಗೈಸ್, ಇವತ್ತು ನಾನು ಈ ವಿಡಿಯೋಲಿ ನಿಮಗೆ ಒಂದು ಫ್ಯಾಂಟಾಸ್ಟಿಕ್ ಟ್ರಿಕ್ ಹೇಳ್ಕೊಡ್ತೀನಿ. ಈ ಟ್ರಿಕ್ ಏನಪ್ಪ ಅಂದರೆ, ನೀವು ಈ ವಾಲ್ಪೇಪರಲ್ಲಿ, ಅಂದರೆ ನಿಮ್ಮ ಹೋಮ್ ಸ್ಕ್ರೀನ್ ವಾಲ್ಪೇಪರಲ್ಲಿ ಇದನ್ನು ನಿಮ್ಮ ಫೋಟೋನ ಸೆಟ್ ಮಾಡ್ಬೋದು. ಅದು ಹೇಗಪ್ಪ ಅಂದರೆ, ಸಿಂಪ್ಲಿ ಗೈಸ್, ನೀವು ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ನಿಮಗೆ GB ವಾಟ್ಸಪ್ ಆಗಲಿ, ಯೋ ವಾಟ್ಸಪ್ ಆಗಲಿ ಅದು ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ನೀವು ಸಿಂಪಲಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಇದೆ, ಸೊ ಇದು ಪ್ಲೇ ಸ್ಟೋರಲ್ಲೇ ಸಿಗುತ್ತೆ, ನೀವು ಪ್ಲೇ ಸ್ಟೋರಿಂದ ಈಸಿಲಿ ಡೈರೆಕ್ಟ್ಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ಹೆಸರು ಡಿಸೈನರ್ ಟೂಲ್ಸ್ ಅಂತ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಡಿಸೈನರ್ ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅಪ್ಲಿಕೇಶನ್ ಇದೆ. ಸೊ ಅದನ್ನು ಸಿಂಪ್ಲಿ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಡೌನ್ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಮಾಕಪ್ ಓವರ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ. ಸೊ ಮಾಕಪ್ ಓವರ್ಲೇಯಲ್ಲಿ ಸಿಂಪ್ಲಿ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಫಸ್ಟ್ ಕ್ಲಿಕ್ ಮಾಡಬೇಕಾಗತ್ತೆ ಫೋಟೋಸ್ ಮೇಲೆ. ಕ್ಲಿಕ್ ಮಾಡಿಬಿಟ್ಟು ಈಗ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಮತ್ತು ರೀಸೆಟ್ ಮಾಕಪ್ಸ್ ಅಂದರೆ ಲ್ಯಾಂಡ್ಸ್ಕೇಪಲ್ಲಿ, ನೀವು ಫೋನ್ನ ಲ್ಯಾಂಡ್ಸ್ಕೇಪಲ್ಲಿ ಏನು ಮಾಡಿದ್ರೆ ನಿಮಗೆ ಫೋಟೋ ಯಾವ ರೀತಿ ಬೇಕು ಅಂದರೆ ಅದು ಕೂಡ ಮಾಡ್ಬೋದು. ಸೊ ಇಲ್ಲಿ ಲ್ಯಾಂಡ್ಸ್ಕೇಪನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ಮಾಕಪ್ ಓವರ್ಲೇ ಮೇಲೆ ಟಾಪಲ್ಲಿ ನೋಡ್ಬೋದು. ಸಿಂಪ್ಲಿ ಇದನ್ನು ಒಂದು ಸತಿ ಕ್ಲಿಕ್ ಮಾಡಿಬಿಡೋದು, ನೋಡ್ಬೋದು ಕಂಪ್ಲೀಟಾಗಿ ಫೋಟೋ ಬ್ಯಾಕ್ಗ್ರೌಂಡು, ಅಂದರೆ ನಿಮ್ಮ ಕಂಪ್ಲೀಟ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಬಂದ್ಬಿಡುತ್ತೆ. ಸೊ ಇದನ್ನು ಓವರ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ. ಇನ್ನೊಂದು ಒಪೇಸಿಟಿ. ಸೊ ಇದು ನೀವು ಕಮ್ಮಿ ಜಾಸ್ತಿ ಕೂಡ ಮಾಡ್ಬೋದು. ನೋಡ್ಬೋದು ನಾನೀಗ ಕಮ್ಮಿ ಮಾಡಿದ್ರೆ ಕಂಪ್ಲೀಟ್ ಕಮ್ಮಿ ಆಗುತ್ತೆ, ಆ್ಯಂಡ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನು ಬ್ಯಾಕ್ ಬಂದ್ಬಿಟ್ಟು ಈಗ ನಾನು ವಾಟ್ಸಪ್ಪು, ಫೇಸ್ಬುಕ್ ಸೆಟ್ಟಿಂಗ್ಸ್ ಏನು ಓಪನ್ ಮಾಡಿದ್ರು ನಾನು ಹೋಮ್ ಸ್ಕ್ರೀನ್ ನೋಡಿ, ವಾಟ್ಸಪ್ ಹೋಮ್ ಸ್ಕ್ರೀನಲ್ಲಿ ನನ್ನ ಫೋಟೋ ಇರುತ್ತೆ. ಓಕೆನಾ? ಸೊ ಇದೇ ರೀತಿ ಗೈಸ್, ನೀವು ನಿಮ್ಮ ವಾಟ್ಸಪ್ ಹೋಮ್ ಸ್ಕ್ರೀನಲ್ಲಿ ನಿಮ್ಮ ಫೋಟೋನ ಸೆಟ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ಫ್ರೆಂಡ್ಸ್ನ ಕಂಪ್ಲೀಟಾಗಿ ಸರ್ಪ್ರೈಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅಷ್ಟೇ ಗೈಸ್, ಈ ವಿಡಿಯೋಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.